ಕೊರೋನಾ ಹಿನ್ನೆಲೆ ಸೊ ಜನರಿಗೆ ಏನು ಕೊರೋನಾ ಸೋಂಕು ತಗುಲಿದ್ರೆ ಭಯ ಬೇಡ, ಧೈರ್ಯದಿಂದ ಇರಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡದೆ ವೈದ್ಯರ ಸಲಹೆ ಮೇರೆಗೆ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಕೊರೋನಾ ಲಕ್ಷಣಗಳು ಕಂಡು ಬಂದರೆ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ ಎಂದು ಕೊರೋನಾದಿಂದ ಗುಣಮುಖರಾಗಿ ಮತ್ತೆ ಕರ್ತವ್ಯಕ್ಕೆ ಹಾಜರಾಗಿರುವ ಪಾಲಿಕೆ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್ ದಂಡಪ್ಪನವರು ಸಾರ್ವಜನಿಕರಿಗೆ ಮನವಿ ಮಾಡಿದರು. ಮಾಧ್ಯಮದ ಮೂಲಕ ತಮಗೆ ಆದ ಅನುಭವ ಹಂಚಿಕೊಂಡ ಅವರು, ಕೊರೋನಾ ಬಂದ ತಕ್ಷಣವೇ ಎಲ್ಲರೂ ಭಯಬಿದ್ದು ಬದುಕುವುದಿಲ್ಲ ಅನ್ನೋ ಥರ ಮಾಡುತ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೆ ಭಯಪಡದೆ ಕೊರೋನಾ ಬಗ್ಗೆ ಅಸಿದ್ಧತನ ತೋರಿಸದೆ ಜಾಗೃತಿಯಿಂದ ಇರಬೇಕು. ಇನ್ನು ಧಾರವಾಡದಲ್ಲಿ ಆಕ್ಸಿಜನ್ ಕೊರತೆ ಇಲ್ಲ, ಜಿಲ್ಲಾಡಳಿತ ಎಲ್ಲ ರೀತಿಯ ಸೌಕರ್ಯ ನೀಡುತ್ತಿದೆ. ಎಲ್ಲರೂ ಸಾಮಾಜಿಕ ಅಂತರ, ಮಾಸ್ಕ್ ಕಡ್ಡಾಯವಾಗಿ ಬಳಸಬೇಕು. ಅದರ ಜೊತೆಗೆ ಕಡ್ಡಾಯವಾಗಿ ಎಲ್ಲರೂ ಕೋವಿಡ್ ಲಸಿಕೆ ಪಡೆಯಬೇಕು. ಆನ್ಲೈನ್ ರಿಜಿಸ್ಟರ್ ಮಾಡಿ ಆಸ್ಪತ್ರೆಗೆ ಬಂದು ಲಸಿಕೆ ಪಡೆಯಿರಿ ಎಂದು ಮನವಿ ಮಾಡಿದರು. ಅಕಸ್ಮಾತ್ ಏನಾದರೂ ಕೆಮ್ಮು, ನೆಗಡಿ, ಜ್ವರ ಕಾಣಿಸಿಕೊಂಡ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿರ್ಲಕ್ಷ್ಯ ಮಾಡಿದರೆ ಜೀವಕ್ಕೆ ಆಪತ್ತು ಎಂದು ಸಲಹೆ ನೀಡಿದರು. ಈಗ ಕೊರೋನಾದ ಜನಕ್ಕೆ ಯಾರ್ಯಾರಿಗೆ ಇನ್ಫೆಕ್ಟ್ ಆಗುತ್ತಲ್ಲ, ಒಂದೇದು ಏನು ಹೇಳ್ಬೇಕಂತ ಬಯಸ್ತೇನೆ ಅಂತ ಹೇಳಿದ್ರೆ, ಪ್ಯಾನಿಕ್ ಆಗಬಾರ್ದು ಅಂತೇಳಿ. ಏನಾಗ್ತದೆ ಅಂತ ಹೇಳಿದರೆ, ಭಾಳಷ್ಟು ಜನಕ್ಕೆ ಜನಸಾಮಾನ್ಯರಿಗೆ ಟಿ ವಿ ಒಳಗಡೆ ಆಕ್ಸಿಜನ್ ಕೊರತೆ, ಇದು ಡೆತ್ ರೇಟು, ಇವನ್ನೆಲ್ಲ ನೋಡಿ 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 ಅವ್ರಿಗೆ ಪ್ಯಾನಿಕ್, ಇಷ್ಟು ಜಲ್ದಿ ಪ್ಯಾನಿಕ್ ಆಗಿಬಿಡ್ತಾರೆ. ಯಾರು ಪಾಸಿಟಿವ್ ಆದ ತಕ್ಷಣವೇ ಆಯ್ತಲ್ಲ, ಅವ್ರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಅದು ರಿಪೋರ್ಟ್ನ ಡಿನೈ ಮಾಡ್ತಾರೆ. ಏನಂದ ಇದು ಪಾಸಿಟಿವ್ ಹೆಂಗೆ ಆಗ ಸಾಧ್ಯ, ಸಿಂಪ್ಟಮೆಟಿಕ್ ಇತ್ತು ಅಂತ ಹೇಳಿದ್ರೆ. ಅವ್ರು ಪ್ಯಾನಿಕ್ ಆಗಿ ಹೊರಗಡೆನೂ ಬರ್ತಾ ಇದ್ದಾರೆ, ಪ್ಲಸ್ ಗುಳಿಗೆ ತೊಳೋ ಸತೆ ಹೊರಗಡೆ ಹೋಗ್ತಾ ಇದ್ದಾರೆ. ಅದರಿಂದ ಇನ್ನೂ ಹೆಚ್ಚಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಹೆಚ್ಚಿಗೆ ಇದೆ. ಮತ್ತು ಒಂದ್ಸಲ ಪ್ಯಾನಿಕ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಯೋಚನೆಗಳು ಮಾಡೋಕ್ಕೇ ಆಗೋದಿಲ್ಲ. ಅವ್ರು ಅದೇ ಪ್ಯಾನಿಕ್ ಅಟ್ಯಾಕ್ದಾಗೆ ಅದಕ್ಕೆ ಆಕ್ಸಿಜನ್ ಕೊರತೆ ಇನ್ನೂ ಹೆಚ್ಚಿಗೆ ಆಗ್ತದೆ. ಸೊ ಸ್ವಲ್ಪ ಇದನ್ನು ಕೊರೋನಾ ಬಂದಾಗ ಸ್ವಲ್ಪ ಸಂಖ್ಯೆ ಬಂದಿಂತ ಇರೋದು ಒಳ್ಳೇದು. ಮತ್ತು ಬೇರೆ ಫೆಸಿಲಿಟೀಸ್ ಎಲ್ಲನೂ ಗೌರ್ಮೆಂಟ್ ಏನು ಮಾಡಬೇಕೆಲ್ಲನೂ ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೇನು ಹಿಂಗೆ ಧೈರ್ಯ ಗಿಡುವಂಥದ್ದಂತೂ ಏನೂ ಅವಶ್ಯಕತೆ ಇಲ್ಲ. ಈಗ ಆಕ್ಸಿಜನ್ ಪಾಸಿಟಿವ್ ಬಂದ್ಬಿಟ್ಟಿಲ್ಲ ಅಂದ ಕೂಡಲೇ ಆಕ್ಸಿಜನ್ ಅಥವಾ ಮೈಂಡ್ ಆಗ್ತದೆ. ಆಕ್ಸಿಜನ್ ಕೊರತೆ ಅಂತೂ ಆ್ಯಟ್ ಪ್ರೆಸೆಂಟ್ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಅಂತೂ ಏನು ಕಾಣ್ತಾ ಇಲ್ಲ. ಮಿನಿಸ್ಟರ್ಸ್ ಆಗಲಿ ಮತ್ತು ಶಾಸಕರಾಗಲಿ ಮತ್ತು ನಮ್ಮ ಡಿ ಸಿ ಸಾಹೇಬರಾಗಲಿ ಎಲ್ಲ ಥರದ ಕೆಲಸವನ್ನು ಆಕ್ಸಿಜನ್ ಕೊರತೆ ನಿವಾರಿಸಲು ಎಲ್ಲ ಥರದ ಅರೇಂಜ್ಮೆಂಟ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಒಳಗಂತೂ ನಮಗೆ ಯಾವುದೇ ಥರದ ಹಿಂಗೆ ಶಾರ್ಟೇಜ್ ಇನ್ನೂ ಮಟ್ಟ ಕಂಡು ಬಂದಿಲ್ಲ. ಹಾಗಾಗಿ ಅವ್ರ ಜನ ಅದಕ್ಕೆ ಪ್ಯಾನಿಕ್ ಆಗುವುದು ಅವಶ್ಯಕತೆನೇ ಇಲ್ಲ. ಎರಡನೇ ಅಲೆಗೆ ಒಂದು ಜನರಿಗೆ ಯಾವ ರೀತಿ ಮೆಸೇಜ್ ಕೊಡ್ತೀರಿ ಸರ್? ಜನಕ್ಕೆ ಏನು ಅವಶ್ಯಕತೆ, ಏನು ಮೆಸೇಜ್ ಕೊಡ್ಬೇಕಂತ ಹೇಳಿದ್ರೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಮಾಸ್ಕ್ ಅಂತೂ ಕಂಪಲ್ಸರಿ ಅವರು ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇದು ವೇವ್ ಇಲ್ಲೇ ನಿಲ್ಲುವುದಿಲ್ಲ. ಈಗ ಇದು ವೇವ್ ನಿಲ್ಲಬೇಕಂತ ಹೇಳಿದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿ ಎಲ್ಲರೂ ಇನ್ಫೆಕ್ಷನ್ ಆಗಿ ಆಮೇಲೇ ವೇವ್ ಕಮ್ಮಿ ಆಗಬೇಕಾಗ್ತದೆ. ಹಾಗಾಗಿ ಅವರು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಮತ್ತು ಮಾಸ್ಕ್ ಮತ್ತು ವ್ಯಾಕ್ಸಿನೇಷನ್ ಇವು ಮೂರು ಮಂತ್ರವನ್ನು ಯೂಸ್ ಮಾಡಿದ್ರಂದರೆ ನಂಗೆ ಅನಿಸುತ್ತೆ ವಿಲ್ ನಾಟ್ ಬಿ ಥರ್ಡ್ ವೇವ್ ಬರೋ ಅವಶ್ಯಕತೆಯೂ ಇರೋದಿಲ್ಲ. ಇವು ತ್ರೀ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂತ ಹೇಳಿದ್ರೆ, ಒಂದ್ಸಲ ಸ್ವಲ್ಪ ಸಡಿಲ್ ಬಿಟ್ಟು ಕೂಡಲೇ ಮತ್ತೆ ನಾವು ಗುಂಪು ಗುಂಪಾಯಿ ಕೂಡುವುದು, ಇವನ್ನೆಲ್ಲ ಮಾಡೋದ್ರಿಂದ ಮತ್ತೆ ಅದು ಥರ್ಡ್ ವೇವ್ ಮತ್ತು ಹಂಗೆ ಫೋರ್ತ್ ಮತ್ತು ಫಿಫ್ತ್ ಬರೋದು ಸ್ವಾಭಾವಿಕವಾಗಿ ಬರ್ತೈತೆ. ಹಾಗಾಗಿ ಸ್ವಲ್ಪ ಅದನ್ನು ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ ಮತ್ತು ಇದನ್ನು ಮೇಂಟೈನ್ ಮಾಡಬೇಕಾಗಿ ಅದನ್ನು ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಪ್ಯಾಂಡೆಮಿಕಲ್ಲಿ ಭಾಳ ಜನ ನಾನು ನೋಡ್ತಾ ಇದ್ದೀನಿ, ಈಗ ಯಾರು ಪೇಷಂಟ್ ಬರ್ತಾರಲ್ಲ, ನಂಗೆ ಸ್ವಲ್ಪ ನೆಗಡಿ ಆಗೈತೆ ರೀ, ನಂಗೆ ಸ್ವಲ್ಪ ಜ್ವರ ಬಂದೈತೆ ರೀ, ಒಂದೇ ದಿವ್ಸ ಜ್ವರ ಬಂದೈತೆ ರೀ, ಏ ಕೊರೋನಾ ಅಲ್ಲರಿ, ಅದು ಮುಂಚೆನೇ ಡಿಸೈಡ್ ಮಾಡಿರ್ತಾರೆ. ನಂಗೆ ಸಾಧ್ಯನೇ ಇಲ್ಲ ಯಾವುದಾದ್ರೂ ಪ್ಯಾಂಡೆಮಿಕ್ ಒಳಗಡೆ ನೆಗಡಿ ಕೆಮ್ಮು ಜ್ವರ ಅಂತ ಹೇಳಿದ್ರೆ ಅದನ್ನು ಕೊರೋನಾನೇ ಅನ್ಲೆಸ್ ಅಂಟಿಲ್ ಪ್ರೂವ್ಡ್ ಅದರ್ವೈಸ್ ಅಂತೇಳಿ ನಾವು ಕನ್ಸಿಡರ್ ಮಾಡಿರ್ತೇವೆ. ಹಾಗಾಗಿ ಅವರು ಫಸ್ಟ್ ಒಂದು ತ್ರೀ ಫೋರ್ ಡೇಸ್ ಡಿನೈ ಮಾಡ್ತಾರೆ, ಮತ್ತು ಟೆಸ್ಟಿಂಗಿಗೆ ಹೋಗಲ್ಲ. ಟೆಸ್ಟಿಂಗ್ ಹೋಗದೇ ಇರೋದ್ರಿಂದ ಕಾರಣಂತರ ಸಿವಿಯರಿಟಿ ಯಾವಾಗ ಹೆಚ್ಚಿಗೆ ಆಗ್ತದೆ ಅವಾಗ ಅವ್ರು ಹಾಸ್ಪಿಟ್ಲಿಗೆ ರಶ್ ಮಾಡೋದ್ರಿಂದ ಹಾಸ್ಪಿಟ್ಲಿಗೆ ಅಡ್ಮಿಷನ್ ರೇಟು ಹೆಚ್ಚಿಗೆ ಆಗ್ತದೆ, ಪ್ಲಸ್ ಅವ್ರಿಗೆ ಕೂಡ ಮಾರ್ಬಿಡಿಟಿ ಏನಂತೀವಿ ಅದು ಕೂಡ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಸಣ್ಣ ಸಿಂಪ್ಟಮ್ಸ್ ಕಂಡು ಬಂದಾಗಲೇ ಅವರು ಟೆಸ್ಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತೊಗೋದು ಒಳ್ಳೆಯದು.